ರಂಗೇಗೌಡನ ಆಳಕ್ಕೆ ತಳ್ಳಿ ಅಳ್ಳ ನೋಡಬೇಕು ಅಂದ್ರೆ ನಾನು ಬೇರೆ ಗ್ಯಾಳನೇ ಹುಡುಕಬೇಕು ಇನ್ನೂ ಹೋಗಿಲ್ಲ ಅಲ್ಲಿ ಹೋಗು ಅಂತ ನಿಮ್ಮ ಮಾವ ನಿಮಗೆ ಹೇಳಲಿಲ್ವೇ ಅಲ್ಲಿಗ ಮಾವಯ್ಯ ಹೋಗಿದ್ ಬಾ ಅಂತಾನೆ ಅಂದ ಮಕಾವ ನೋಡಣ ಅಂದ್ರೆ ಹಿಂಗ ಅರ್ಧ ದಾರಿಲಿ ಅಡ್ಡ ಕುಳ್ಸ್ಬಿಟ್ಟಿದ್ಯಲ್ಲ ಗೌಡ್ರೆ ಯಾವ್ದು ಉಂಡ್ಬಿಟ್ರು ನಮ್ ಪದ್ಧತಿ ಬಿಡಬಾರ್ದು ನೀವ್ ದಿನ ಗೋಡಂಬಿ ಬಾದಾಮಿ ತಿನ್ನೋ ಹೊತ್ತಿದ್ದು ತಕಡಿ ಹಾಲು ತಮ್ ಕೈ ಹಾಲು ಕುಡ್ದವ್ರಿಗೆ ಇದೆಲ್ಲ ಸಾಕಾಗ್ತದ ಗಾಡಿ ಓಡಿಸೋದೇ ಅಪರಾಧ ಅಂತಂದ್ರೆ ತ್ರಿಪುರ ಎಂಟ್ಗೆ ಬರ್ತಾ ಇದ್ದಾನೆ ಅಡ್ಡಾಕ ಅವನ್ಗೆ Thank you.
ಸುತ್ತ ನಿಂತ ಅಂತ ಆಗ್ಲಿಂದ ಅರ್ಚ್ಕತಾ ಇದೀನಿ ಕಿವಿ ಕೇಳಕಿಲ್ವ ನಿಂಗೆ ಬಟ್ಟೆನ ಸಂದಾಗೆ ಹಾಕೊಂಡಿದ್ಯಾ ಆದ್ರೆ ಅದನ್ನ ಸರಿಯಾಗಿ ಉಟ್ಕೊಳಕ್ಕೆ ಬರಕಿಲ್ವ ನಮ್ಮಿ ನಿನ್ ದುಪ್ಪಟ್ಟ ನಿನ್ ಸ್ಕೂಟರ್ ಚಕ್ರಕ್ಕೆ ಸಿಕ್ಕಾಕೊಂಡಂಗದೆ ಒತ್ತಿ ಗಂಟು ಕಟ್ಕೊಂಡು ಗಾಡಿ ಓಡಿಸು ನಮ್ಮ ಹಳ್ಳಿನಾಗೆ ಹೆಣ್ಮಕ್ಳು ಅಟ್ಟಿಯಿಂದ ಹೊರಗೆ ಬರಕ್ಕೆ ಎದುರ್ಕತಾರೆ ಆದ್ರೆ ಇಲ್ಲಿ ಇಂಥ ಜನಸಂದಣಿ ಇರೋ ಜಾಗದಾಗೆ ಗಾಡಿ ಓಡಿಸ್ತಾರೆ ಅದು ಹಿಂದೆ ಒಬ್ರು ಕೂರಿಸ್ಕೊಂಡು ನಿಮ್ಮಂತ ರೌಡಿಗಳು ಹಳ್ಳಿಗಳಲ್ಲಿ ಉಳ್ಕೊಂಡಿರೋದಕ್ಕೆ ಪಾಪ ಹೆಣ್ಮಕ್ಳು ಅಡಿಗೆ ಮನೇಲಿ ಉಳ್ಕೊಂಡಿರೋದು ಎಲ್ರಿಗೂ ಎದುರಿಸ್ಕೊಂಡು ತಿರುಗ್ತಿದ್ಯಲ್ಲ ನಿನಗೆ ಬಜಾರಿ ಇಂತಿ ಸಿಗ್ಬೇಕು ಅಂತಾನೆ ಶಾಪ ಕೊಡ್ತಾ ಇದ್ದೀನಿ ಸ್ಕೂಟರ್ ಮೇಲೆ ಅತ್ಕೆಮ್ಮನ ಹೆಸರು ಬರ್ತದ ಹೌದಾ ಹಂಗಾರ ಹತ್ರಲ್ಲ ಗಾಡಿಯ ಟಾರ್ಗೆಟ್ ಫಿಕ್ಸ್ ಸರ್ ಒನ್ ವೇ ನಲ್ಲಿ ಹೆಲ್ಮೆಟ್ ಹಾಕ್ದೆ ಟ್ರಿಬಲ್ ರೈಡಿಂಗ್ ಮಾಡಿ ಹುಡುಗಿ ಚುಡಾಸ್ದೆ ಅಲ್ಲದೆ ನಮ್ಮ ಸೈಬರ್ಗೂ ಗನ್ ತೋರಿಸಿ ಕಲೆಕ್ಟ್ರಿಗೆ ಬಿಳೋಗ್ ಮಾಡಿಬಿಟ್ಟ ಸರ್ ಅವ್ರು ನಾನು ಹಾಸ್ಪಿಟಲ್ಗೆ ತೋರಿಸ್ದೆ ಇರೋ ಬರೋ ಕೇಸ್ ಜಡ್ದು ಒಳಗಡೆ ಹಾಕಿ ಸರ್ ಸಾಯಬ್ರು ಬರ್ತಾರೆ ಅವಾಗಿರೋದ್ ನಿಮ್ಗೆ ಇವತ್ತಿನ ಹೀರೋ ಯಾರಪ್ಪ ಅದೇ ಸರ್ ಕಾರ್ಪೊರೇಟರ್ ಮಗಳದು ಡೌರಿ ಕೇಸ್ ಅಂತ ಫೋನ್ ಬಂದಿತ್ತು ಅದಕ್ಕೆ ಅವ್ರ ಅಳಿಯನ್ನು ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ಬಂದು ಕೂರಿಸಿದೀವಿ ಸರ್ ಸರಿ ಅವ್ರಿಗೊಂದು ಕರಿಯಪ್ಪ ಆಯ್ತು ಸರ್ ನಮ್ಮ ಅಪ್ಪ ಅಮ್ಮ ತುಂಬ ಒಳ್ಳೆಯವರು ಸರ್ ಕಾರ್ಪೊರೇಟ್ ಕೆಲಸ ಕೊಡಿಸಿದ್ದು ಒಂದೇ ಒಂದು ಕಾರಣಕ್ಕೆ ನಾನು ಅವ್ರ ಮಗಳನ್ನ ಮದುವೆ ಆಗಿರೋದು ಈಗ ನೋಡಿದ್ರೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಅವ್ರ ಜೊತೆ ಅವ್ರ ಮನೆಯಳಿ ಆಗಿರು ಅಂತ ಹೇಳ್ತಿದ್ದಾರೆ ನಾನು ಆಗಲ್ಲ ಅಂದೆ ಅದಕ್ಕೋಸ್ಕರ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನೋಡಿ ಸರ್ ನಂಜಪ್ಪ ಕಂಪ್ಲೀಟ್ ರಿಜಿಸ್ಟರ್ ಆಯ್ತಾ ಇವತ್ತು ಟಿವಿನವರು ಪೇಪರ್ನವರು ಬರ್ತಾ ಇದ್ದಾರೆ ಅವ್ರ ಎದುರಿಗೆ ನೀನು ನಿನ್ನ ಗಂಡನ ಮನೆಯವರು ಸೀಮೆಎಣ್ಣೆ ಸುರಿದು ಬೆಂಕಿ ಹೆಚ್ಚಕ್ಕೆ ಬಂದಿದ್ರು ಅಂತ ಸ್ವಲ್ಪ ಸೇರಿಸ್ಕೊಂಡು ಹೇಳಬೇಕು ಅಪ್ಪ ನನ್ನ ಗಂಡನ ಮನೆಯವರು ಅಂತ ಕೆಟ್ಟ ಜನ ಅಲ್ಲಪ್ಪ ನನ್ನ ಗಂಡ ನನ್ನ ಜೊತೆಲಿ ಸಪ್ರೇಟ್ ಆಗಿರೋ ಬನ್ನಿ ಅಂದ್ರೆ ಬರ್ತಿಲ್ಲ ಅಷ್ಟೇ ಅವರಿಗೆ ಅವ್ರ ಅಪ್ಪ ಅಮ್ಮನೆ ಬೇಕಂತೆ ನನಗೆ ನನ್ನ ಗಂಡನ ಬಿಟ್ಟಿರೋದಕ್ಕೆ ಆಗ್ತಿಲ್ಲ ನನ್ಗೆ ಅವ್ರು ಸಿಕ್ಕಿದ್ರೆ ಸಾಕು ನೋಡು ಮಗಳೇ ಈ ರೀತಿ ನೀನು ಹೇಳಿದ್ರೆ ಕೇಸು ಸ್ಟ್ರಾಂಗ್ ಆಗೋದಿಲ್ಲಮ್ಮ ನಿನ್ನ ಗಂಡ ನಿನಗೆ ಬೇಕು ಅಂತ ಇದ್ರೆ ನಾನು ಹೇಳ್ಕೊಟ್ಟ ಹಾಗೆ ನೀನು ಹೇಳಬೇಕು ಬನ್ನಿ ವೀಕ್ಷಕರೇ ನಗರದ ಪ್ರತಿಷ್ಠಿತ ಕಾರ್ಪೊರೇಟರ್ ಆದ ಲಕ್ಷ್ಮೀನಾರಾಯಣ ಅವರ ಮಗಳು ವರದಕ್ಷಿಣೆ ಎಂಬ ಪಿಡಂಬೂತಕ್ಕೆ ಸಿಲುಕಿ ಠಾಣೆ ಮೆಟ್ಟಿಲೇರಿದ್ದಾರೆ ಏನೇ ನಡೀತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹೇಳಿ ಮೇಡಮ್ ನಿಮ್ ಗಂಡ ತುಂಬಾ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿದ್ರು ಯಾವ ರೀತಿ ತೊಂದರೆ ಕೊಡ್ತಿದ್ದಾರೆ ಡೌರಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ತುಂಬಾ ಕಷ್ಟನೂ ಕೊಡ್ತಿದ್ದಾರಾ ನಿಮ್ ಕಷ್ಟ ಕೇಳೋಕೆ ನಮ್ ಜನ ಇದ್ದಾರೆ ಹೇಳಿ ಮೇಡಮ್ ಒಂದ್ ನಿಮಿಷ ನೋಡಮ್ಮ ನೀವು ಈ ರೀತಿ ಸೈಲೆಂಟ್ ಆಗಿದ್ರೆ ನ್ಯಾಯ ಸಿಗೋಲ್ಲ ಕ್ಯಾಮ್ರಾ ಮುಂದೆ ಹತ್ತು ಕರೆದು ರಂಪಾಟ ಮಾಡಬೇಕು ಇಲ್ಲ ಅಂದ್ರೆ ನಿನ್ ಗಂಡ ನಿನ್ ಮಾತು ಕೇಳಲ್ಲ ಸೌಮ್ಯ ಮೊದಲು ಕಂಪ್ಲೀಟ್ ರಿಜಿಸ್ಟರ್ ಮಾಡಿಸ್ಬಿಡೋಣ ಬಾ ಬಾಮ
ನಿಮಿಷ ತಂಗ್ಯವ ನಿಮ್ಮಪ್ಪಯ್ಯ ನಿಂತಾವ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ ನಿಮ್ಮಪ್ಪಯ್ಯ ಹೇಳ್ದಂಗೆ ನೀನೇನಾದರೂ ನಿಮ್ಮ ಗಂಡನ ವಿರುದ್ಧ ದೂರು ಕೊಟ್ಬಿಟ್ರೆ ಅವನ ಮೇಲೆ ಕೇಸ್ ಹಾಕಿ ಜೀವನಪೂರ ಜೈಲಲ್ಲಿ ಇರಂಗ್ ಮಾಡಿಬಿಡ್ತಾರೆ ಅವಾಗ ಯಾವ ಗಂಡ ಬೇಕು ಅಂತ ಹೋಗ್ತೀಯವ ನೋಡವ್ವ ಪಿರುತಿ ಪಿರಮ ಏಟ್ ಮುಖ್ಯನೋ ಹಂಗೆ ಜೀವನ ಅನ್ನೋದು ಸಾನೆ ದೊಡ್ಡದು ಈಗಿನ ಕಾಲದಲ್ಲಿ ದಿಟ್ಟವಾಗ್ಲೂ ವರದಕ್ಷಿಣೆ ಹಿಂಸೆ ಕೊಡ್ತಾರೆ ನಿಜ ಆದರೆ ನಿಮ್ಮ ಗಂಡನ ನೋಡ್ತಿದ್ರೆ ಹಂಗೆ ಕಾಣ್ತಾ ಇಲ್ಲ ನಿಮಗೆ ದಿಟ್ಟವಾಗ್ಲೂ ನಿಮ್ಮ ಗಂಡ ಕೆಟ್ಟವನು ಅಂತ ಅನ್ಸಿದ್ರೆ ನಾನು ಈ ವಿಷಯದಲ್ಲಿ ತಲೆ ಹಾಕಕ್ಕಿಲ್ಲ ನೀನೇ ಹೇಳವ್ವ ಏಯ್ ಯಾರಪ್ಪ ಯಾರೋ ನೀನು ನನ್ನ ಮಗಳ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನೀನು ಯಾರೋ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗೋ ಯಜಮಾನ್ರೆ ಮಗಳ ಜೀವನ ಸೆಂದಾಗಿರಬೇಕು ಅಂತ ಯೋಚನೆ ಮಾಡೋ ಅಪ್ಪನ್ನ ನೋಡಿದ್ದೀನಿ ಆದರೆ ಗಂಡನಿಂದ ದೂರ ಮಾಡಬೇಕು ಅನ್ನೋ ಯೋಚನೆ ಮಾಡೋ ಅಪ್ಪನ್ನ ಇಲ್ಲಿವರೆಗೂ ನೋಡಿರಲಿಲ್ಲ ಒಂದು ಗೆಪ್ತಿ ಇಟ್ಕೋ ತಂಗ್ಯವ್ವ ಜೀವನ ಅಂದರೆ ನಂಬಿಕೆ ಅನ್ನೋ ಎತ್ತಿನ ಗಾಡಿ ಇದ್ದಂಗೆ ಗಂಡ ಹೆಂಡ್ರು ಜೋಡೆತ್ಕಳಿದ್ದಂಗೆ ನಂಬಿಕೆ ಅನ್ನೋ ಗಾಡಿನ ಗಂಡ ಹೆಂಡ್ರು ಅನ್ನೋ ಜೋಡೆತ್ಗಳು ಸಾಗಿಸ್ದಾಗಲೇ ಸಂಸಾರ ಸರಾಗವಾಗಿ ಸಾಗೋದು ಆಮ್ಯಾಕ್ ನೀನು ನನ್ನ ಗಂಡ ಮಾತ್ರ ನನಗೆ ಬೇಕು ಅವನೆತ್ತೋರು ಮಾತ್ರ ಬೇಡ ಅನ್ನೋ ಆಸೆ ಮಾಡಿಕೊಂಡಿದ್ಯಲ್ಲ ಇದು ಯಾವ ಸೀಮೆ ನ್ಯಾಯನವ್ವ ನಾಳೆ ದಿವಸ ನಿನ್ನ ಮಗನೂ ದೊಡ್ಡವನಾಗಿ ಅವನಿಗೂ ಲಗ್ನ ಆಗಿ ಅವನೆಂಡ್ರು ಬಂದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡು ಅಂತಂದ್ರೆ ನಿನ್ನ ಎದೆ ಮೇಲೆ ಕಲ್ಚಪ್ಪಡಿ ಹೇಳ್ದಂಗೆ ಆಗತ್ತಿಲ್ವಾ ನನ್ನ ತಂದೆ ಮಾತು ಕೇಳ್ಕೊಂಡು ಈ ನಿರ್ಧಾರಕ್ಕೆ ಬಂದೆ ನನ್ನ ಅತ್ತೆ ಮಾವ ದೇವ್ ನನ್ನ ಗಂಡ ನನ್ನನ್ನ ತುಂಬಾ ಪ್ರೀತಿಸ್ತಾರೆ ನಾನು ಯಾವತ್ತೂ ಅವ್ರ ಮನಸ್ಸನ್ನು ನೋಯಿಸೋ ಪ್ರಯತ್ನ ಮಾಡಲ್ಲ ಬದಲಾಗಿ ಅವ್ರ ಪ್ರೀತಿನ ಗೆಲ್ಲೋ ಪ್ರಯತ್ನ ಮಾಡ್ತೀನಿ ಸರ್ ನಾವು ಯಾವ ಕಂಪ್ಲೇಂಟು ಕೊಡಲ್ಲ ನನ್ನ ಅತ್ತೆ ಮಾವ ನನ್ನ ಗಂಡ ತುಂಬ ಒಳ್ಳೆಯವರು ನನಗೆ ನನ್ನ ಗಂಡ ಬೇಕು ಈ ಕೇಸ್ ನಮ್ಮನ್ನು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಕೋರ್ಟಿಗೆ ಎಳೀತಿ ಅಂತ ಅಂದ್ಕೊಂಡಿದ್ದೆ 5 ನಿಮಿಷದಲ್ಲೇ ಸಾಲ್ವ್ ಮಾಡಿಬಿಟ್ಟಿಯಲ್ಲಪ್ಪ ಯಾರಪ್ಪ ನೀನು ನಮ್ಮ ಗೌಡರು ರಂಗೇನಹಳ್ಳಿ ರಂಗೇಗೌಡರು ಸುತ್ತು ಹತ್ತುವಾಳಿನಾಗೆ ಫೇಮಸ್ಸು ಎಂತೆಂಥ ಯಾಜ್ಯಗಳನ್ನೇ ಬಗೆಹರಿಸವ್ರೆ ಇವರಿಗೆ ಇದೆಲ್ಲ ಯಾವ ಲೆಕ್ಕ ನೀನು ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ್ಯಲ್ಲ ನನ್ನ ಪವರ್ ಏನು ಅಂತ ನಿನಗೆ ಗೊತ್ತಿಲ್ಲ ಮುಂದೆ ನೀನು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ನೋಡ್ತಾ ಇರು ಗೌಡ್ರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ತುಂಬಾ ವಿಷಯ ಇದೆ ನೀವಿವತ್ತು ಇಲ್ಲೇ ಇರಿ ನಾಳೆ ಹೋಗಿರಂತೆ ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ನಾನು ಮಾಡ್ತೀನಿ ಗೌಡ್ರೆ ಈ ಸ್ಟೇಷನ್ ಆಗಿ ಸ್ಥಾನ ತಿಂಡಿ ಎಲ್ಲ ಆತು ಗೌಡ್ರೆ ನಿಮ್ ಮುಖ ಲಕ್ಷಣ ಅಂತದ್ದು ಅಂತ ಕಾಣ್ತದೆ ನೀವ್ ಎಲ್ಲೋದ್ರೂ ಗೌರವ ಸಿಗ್ತದೆ ನಾವು ಸ್ಟೇಷನ್ ಅಲ್ಲಿ ಆಗಿದೀವಿ ಅಂತ ಅನಿಸ್ಲೇ ಇಲ್ಲ ಹೇಳಿ ಹೋ ಕಣ್ಲ ನಮ್ಮೂರ್ನಾಗೂ ಇಂಥದೇ ಒಂದ್ ಸ್ಟೇಷನ್ ಮಾಡ್ಬೇಕು ಅನಿಸ್ತೈತೆ ನಾನು ಬಿಡೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಲೇ ನಾವು ಹೊಂಟಿದೀವಿ ಅಂದ್ರೆ ತಡಿಯೋರ್ ಯಾರಲ್ಲ ಅಣ್ಣ ಮೊದ್ಲಿಕ್ಕಿಂತ ಅತ್ಗೆ ಒಂದ್ ನೋಡಕ್ ಹೊಂಟಿವಿ ಬರೀ ಕೈಲಿ ಹೋದ್ರೆ ಸಂದಾಕಿರಲ್ಲ ಅಲ್ವಾ ಮತ್ತೆಲ್ಲ ಮಾಡೋದು ಅತ್ಗೆ ಬಂಗೆ ಏನಾದ್ರು ಗಿಫ್ಟ್ ತಗೊಂಡು ಹೋಗೋಣ ಹೌದಲ್ವಾ ಹಂಗಾರೆ ಪಟ್ಟಣದಾಗ ಯಾವ್ದಾನ ದೊಡ್ಡ ಅಂಗಡಿ ಅದ ನೋಡ್ರಲ್ಲ ಹುಡುಗರೆ ತಗೊಂಡ್ ಹೋಗೇ ಬಿಡುಮ್ಮ ಅಕ್ಕ ಅಂತೂ ಇಂತೂ ಮಾವನ್ ಕಣ್ ತಪ್ಸಿ ಶಾಪಿಂಗ್ ಬಂದಾಯ್ತು ಮುಂದೆ ಇಂತ ಚಾನ್ಸ್ ಸಿಗುತ್ತೋ ಇಲ್ವೋ ಫುಲ್ ಎಂಜಾಯ್ ಮಾಡ್ಬಿಡೋಣ ಯಾಕೆ ಸಿಗಲ್ಲ ಸಿಕ್ಕೇ ಸಿಗುತ್ತೆ ನೋಡು
ನನ್ನ ಇಷ್ಟದ ಪ್ರಕಾರ ನನ್ನ ಲೈಫ್ ಸ್ಟೈಲ್ಗೆ ನನ್ನ ಎಜುಕೇಶನ್ಗೆ ತಕ್ಕಂತ ಹುಡುಗನ ಜೊತೆ ಹೇಗೆ ಮದುವೆ ಫಿಕ್ಸ್ ಆಯ್ತು ಅದೇ ನನಗೆ ಸಂತೋಷ ನೋಡ್ ವಿದ್ಯಾ ಜೀವನದಲ್ಲಿ ಹೆಣ್ಣು ತನ್ನ ಮದುವೆ ಒಂದಾದರೂ ತನ್ನ ಕನಸಿನ ಪ್ರಕಾರ ನಡೆಯಲಿ ಅಂತ ಆಸೆ ಪಡ್ತಾಳೆ ಅದೇ ರೀತಿ ನಾನು ಕನಸು ಕಂಡಿದ್ದೆ ಆ ಕನಸು ಈಗ ನನ್ನ ಸಾಕ್ತಾ ಇದೆ ಅಯ್ಯೋ ಪಾಪ ನನ್ನ ಸಾಗೋದು ನಿನ್ನ ಕನಸಲ್ಲ ನನ್ನ ಕನಸು ಹಾ ಈಗೇನಾದರೂ ನಮ್ಮ ಹಳ್ಳಿ ಡಾಕು ಹೀರೋ ಮದುವೆ ಬಂದ್ರೆ ಏನು ಮಾಡ್ತೀಯ ಎಂಗೇಜ್ಮೆಂಟ್ ಆಯ್ತು ಇವತ್ತು ಇನ್ವಿಟೇಷನ್ ಕಾರ್ಡ್ ಕೂಡ ಬರ್ತಿದೆ ಇನ್ ನಿನ್ನ ಕನಸಿನ ಡಾಕು ಬರಕ ಚಾನ್ಸ್ ಇಲ್ಲ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬೇಡವೇ ಲಗ್ನ ಪತ್ರಕ್ಕೆ ತಂದ್ರೆ ಏನಾಯ್ತು ತಾಳಿ ಕಟ್ಟೋರ್ಗೂ ಟೈಮ್ ಇರುತ್ತಲ್ವಾ ನನ್ ಗ್ಯಾಕೋ ಅವನೇ ಬರ್ತಾನೆ ಅನಿಸ್ತಿದೆ ಕಣೆ ಹೌದಾ ಅದು ಆಗೋಗ್ಲಿ ಇದು ಸಿಟಿ ಅವನು ಇಲ್ಲಿ ಹೇಗೆ ಬರ್ತಾನೋ ನಾನು ನೋಡ್ತೀನಿ ಆ ಸಾಕ್ಷಾತ್ ನಾನೇ ನೀವು ನನಗೆ ಹೇಳದೆ ಬಂದ್ರು ನಾನು ನೀವಿರೋ ಜಾಗನ ಹೇಗಾದರೂ ತಿಳ್ಕೊಂಡು ಬಂದೇ ಬರ್ತೀನಿ ಯಾಕೆಂದ್ರೆ ನಾನು ಐಶ್ವರ್ಯಂಗೆ ನೆರಳಿದ ಹಾಗೆ ನೀವು ನನ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ತಾನೇ ನನಗೆ ಗೊತ್ತಿತ್ತು ಅದಕ್ಕೆ ಬಂದೆ ಯಾಕೆ ಒಂಥರ ಇದ್ದೀರಾ ಯಾರಾದರೂ ಪೋಲಿ ಹುಡುಗರು ರೇಗಿಸಿದ್ರಾ ಇಲ್ಲ ತಾನೇ ಅಯ್ಯೋ ಮಾವ ನೀವು ಇವಾಗ ಮಾತು ನಿಲ್ಲಿಸಿ ಓಕೆ ಓಕೆ ನಾನು ಬಂದಿರೋದಕ್ಕೆ ಏನು ಇಲ್ವಾ ನೀನು ಬಂದಿರೋದೇ ದೊಡ್ಡ ನೋವು ಏನೋ ಊರಲ್ಲೇ ಇಲ್ದಿರೋ ವ್ಯಕ್ತಿ ಹೊಸದಾಗಿ ಬಂದಿದ್ದೀರಾ ನೋಡಿ ಅದಕ್ಕೆ ಕೊಡಿಸ್ಬೇಕಾ ಏನು ಏನು ಹೇಳು ಏನಿಲ್ಲ ಬಾ ಹೇಳಿ ಏನ್ ಗುರಾಸ್ತಾ ಇದೀರಾ ಕಣ್ಕಿತ್ ಹಾಕ್ಬಿಡ್ತೀನಿ ಇಲ್ಲ ನಿಂತ್ಕೊಂಡು ರಕ್ತಪಾತ ಆಗ್ಬಿಡುತ್ತೆ ಹೋಗ್ತಾ ಇರ ನಮ್ಮ ಐಶ್ವರ್ಯ ಗುರಾಯಿಸ್ತಾನೆ ಅವನಿಗೇನು ಅಕ್ಕ ತಂಗಿ ಇಲ್ವಾ ಅಲ್ಲ ಒಳ್ಳೆ ಹೇಯ್ ನಿಂತ್ಕೋ ಅಲ್ಲಿ ಏನ್ ಗುರಾಯಿಸಿದ್ದು ನೋಡಕ್ ಕಣ್ಣಿರಲ್ಲ ಕಿತ್ ನಮ್ಮ ಪಕ್ಕದ ಮನೆ ಹುಡುಗರು ಗೋಲಿ ಆಡಕ್ ಕೊಟ್ಬಿಡ್ತೀನಿ ಹೇಯ್ ತಿರುಗಿ ನೋಡ್ದೆ ಹೋಗ್ತಾ ಇರು ನೋಡಿದ್ರೆ ನಾನು ಬಿಡಲ್ಲ ಹಂಗಿರ್ಬೇಕು ಏನೋ ಇವಳನ್ನ ನನ್ನ ಗಂಡ ನೋಡ್ತಾ ಇದ್ದ ಅನ್ಬಿಟ್ಟು ನನ್ನ ಗಂಡನ ಬೈತಾ ಇದ್ದ ಹೋಗ್ ಬರೋರೆಲ್ಲ ಇವಳನ್ನ ನೋಡಕ್ಕೆ ಇವಳೇನು ತ್ರಿಪುರ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ ಇಷ್ಟು ವರ್ಷ ಆದ್ರೂ ನನ್ನ ಗಂಡ ನನ್ನ ಮುಖನೇ ಸರಿಯಾಗಿ ಒಂದ್ಸಲ ತಿರುಗಿ ನೋಡಿಲ್ಲ ಅಂತ ಒಳ್ಳೆ ಮನುಷ್ಯನ ನೀನ್ ಬೈತೀಯ ಇನ್ನೊಂದ್ಸಲ ನೀನೇನಾದ್ರು ಇಲ್ಲಿ ಕಾಣಿಸ್ಕೋ ನಿನಗಿದೆ ಅಪ್ಪ ಅಲ್ಲ ನನ್ನ ಪಾಡಿಗೆ ನಾನು ಅಲ್ಲಿ ಬಟ್ಟೆ ನೋಡ್ತಾ ಇದ್ರೆ ಆ ಹೆಂಗ್ ಯಾಕೆ ನನಗ್ ಬೈದ್ಲು ಅದ್ರ ನನ್ ತಪ್ಪೇನಿದೆ ಅಲ್ಲ ಅವಳ ಗಂಡ ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಚೆನ್ನಾಗಿರಲ್ಲ ಮಾವ ನೀನು ಗುರಾಯಿಸ್ಬೇಡ ಬೇಕಾದ್ರೆ ನೀನು ಒಂದೇ ಹೊಡೆದ್ಬಿಡು ನೀನ್ ಮಾಡಿರೋ ತಪ್ಪಿಗೆ ಇವತ್ತು ಹೊಡೆಯಲ್ಲ ಅಪ್ಪ ಕೊಟ್ಟಿರೋದೇ ಸಾಕು ನೋಡು ಮಾವ ನಾವ್ ಇಲ್ಲೇನೆ ತಗೊಂಡ್ರು ಅದಕ್ಕೆ ನೀನೇ ಪೇ ಮಾಡ್ಬೇಕು ಅದೇ ನಾ ನಿನ್ ಕೊಡ್ತಿರೋ ಪನಿಷ್ಮೆಂಟ್ ಆಯ್ತು ವಿದ್ಯಾ ಬಾಯಿ ಮುಚ್ಕೊಂಡು ಸುಮ್ನೆ ಹಿಂದೆ ಬಾ ನೋಡ್ರ ಈ ಪಟ್ಟಣದಲ್ಲಿ ಶಾನೆ ಹುಡುಗರೇ ಸಿಗೋ ಅಂಗಡಿ ಇದೆ ಅಂತ ಯಾರಲ್ಲ ಹೇಳಿದ್ದು ಅದೇ ಅಲ್ಲಿ ಹೋಯ್ತವನಲ್ಲ ಅವನೇ ಏ ತಮ್ಮಯ್ಯ ಬರ್ಲ ಇಲ್ಲಿ ಏನೋ ಈ ಪಟ್ಟಣದಾಗ ಶಾನೆ ಹುಡುಗರೇ ಸಿಗೋ ಅಂಗಡಿ ಯಾವ್ದ್ಲ ನೀನ್ ತಮಾಷೆ ಮಾಡ್ತಾ ಇದೀರಾ ಇದೇ ಅಂಗಡಿ ಲೇ ಯಾಟೆ ಗಿರ್ಗಿಟ್ಲೆ ಇವನ್ ವಿಳಾಸ ಫೋನ್ ನಂಬರು ಎಲ್ಡು ಬರ್ಕೊಳ್ರಲ್ಲ ಇದಕ್ಕಿನ್ನ ಎಲ್ಲ ನಾ ಜಾಸ್ತಿ ಹುಡುಗರೇ ಸಿಕ್ಕಿದ್ರೆ ಈ ನನ್ನ ಮಗನ ತಡಿಕೊಂಡೋಗಿ ಟಾರ್ಗೆಟ್ ಫಿಕ್ಸ್ ಮಾಡೋದೆಯ ಗೌಡ್ರೆ ನೀವು ಹಾಕಿರೋ ಅವಾಜ್ಗೆ ಪ್ಯಾಟೆ ಇದ ಎದ್ರಕೊಂಡು ಓಡ್ತಾವನೆ ಹಾ ನಾವು ಹೋಗಿ ನೋಡಮ್ಮ ಬನ್ನಿ ಬನ್ರಿ ಹಾ ಮಚ್ಚ ಅಲ್ಲಿ ನೋಡು ಯಾವನ ಹಳ್ಳಿ ಗಮಾರ ಅನ್ಸುತ್ತೆ
ಒಬ್ಬ ಪ್ಯಾದ ಇದ್ದಂಗ ಅವನ ಸ್ಥಿತಿ ಪರಿಸ್ಥಿತಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಮುಯ್ಕೊಂಬ ಒಡೆ ಬೇರೆ ಹಾಕೊಂಡ್ಬರ್ತಾವನೆ. ಇವನನ್ನ ಅಟ್ಯಾಕ್ ಮಾಡಿದ್ರೆ ಭರ್ಜರಿ ಬೇಟೆ ಅಂತ ಗ್ಯಾರಂಟಿ ಮಚ್ಚ. ಅಣ್ಣ ಹುಡುಗ ನೋಡಕ್ ಒಳ್ಳೆ ಖಡಕ್ ಆಗವನಣ್ಣ, ಏಕ್ ತುಂಬ ಕೈ ಹಾಕೋದ್ ಬೇಡ, ಸ್ವಲ್ಪ ಸಮಯ ಕಾದು ನೋಡಿ ಸ್ಕೆಚ್ ಹಾಕೋಣಣ್ಣ.